शोभित लिंगम जन्म दुख विनाशक लिंगम तत् प्रणमामि सदा शिवलिंगम ಅನುಭವದ ಬಹುತೇ ಟಿಪ್ಪಣಿಯಾಗಿದೆ. ಅದಕ್ಕೆ
ಇವತ್ತಿನ ದಿವಸ ನಾವು ಉದ್ಘಾಟ ಈ ಪುಸ್ತಕ ನಾವು ಉದ್ಘಾಟನೆ ಮಾಡೋ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಇನ್ನು ಮೂರನೇದು ಹೇಳಬೇಕಾದ್ರೆ ವೈಶಿಷ್ಟ್ಯಪೂರ್ಣ. ಈಗ ಕೇದಾರ ಜಗತ್ತುಗಳು 15 ದಿವಸದವರೆಗೆ ಕರ್ನಾಟಕದಲ್ಲಿ ಸನಾತನ ಧರ್ಮ ಜಾಗೃತಿಯ ಅಭಿಯಾನದ ಅಂಗವಾಗಿ ಬಿಜಾಪುರ್ ಮುಸ್ಲಿಂ ಇಲ್ಕಲ್ ಕುಷ್ಟಗಿ ಸಿಂಧನೂರ್ ಮುಗಿಸಿಕೊಂಡು ಈಗ ಸಿದ್ದಾಪುರ ಹೇರೂರು ಮತ್ತು ಆ ಇದಕ್ಕೆ ಹೋಗೋದ್ರೊಳಗೆ ದಾಸರಾಗಿ ಮುಂಚಿತವಾಗಿ ಅದೇನಪ್ಪ ಅಂದ್ರೆ ಸಹಜ ಪಳ್ಳಿ ದಂಡವತ್ ಹಳ್ಳಿ ಅಂತಾರೆ ಮಾಡಿದಾಗ ಸಹಜ ಬಿದ್ದ ಸಾಷ್ಟಂಗ ಆಯ್ತಂತೆ ಹೆಬ್ಬಾಳ ಸ್ವಾಮಿ ಸಾಧಿಸ್ಕೊಂಡ್ಬಿಟ್ರು. ಯಾಕಂದ್ರೆ ಪುರುಜನದ ಪುಣ್ಯ ಅಲ್ಲ, ನಾವು ಹೊಸ್ತಾಗಿ ಬಂದ್ರೆ ಅವ್ರ ಮಟ್ಟಕ್ಕೆ ಹೋಗಿದ್ದೆವು. 20 ವರ್ಷಗಳ ಕೆಳಗ 2007 ನಾವು ಬಂದಾಗ ಹೆಬ್ಬಾಳ ಮಟ್ಟಕ್ಕೆ ಹೋಗಿದ್ದ ಆ ಪುಣ್ಯ ಇವತ್ತು ಅವರಿಗೆ ಅದು ಕೇದಾರನಾಥ್ ಲಭಿಸ್ಕೊಟ್ಟಿದ್ದ ಪ್ರಾಪ್ತಿ. ಒಂದು ನಾವೇನಪ್ಪ ಅಂದ್ರೆ ನಾವು ಹೊರಟಿದ್ದು ಯಾವುದಕ್ಕಂದ್ರೆ ಇವತ್ತು ಸಾರ್ಥಕ ಆಯ್ತಂತೀವಿ. ಏನು ಸಾರ್ಥಕ ಆಯ್ತು? ಈ ದೇಶದ ಭಾರತ ದೇಶದಲ್ಲಿ ಕಿತ್ತೂರು ಚೆನ್ನಮ್ಮ ರಾಜ ಆಳ್ತಾ ಇದ್ದಾಗ ಪ್ರಾಣ ಹೋಗೋ ಸಂಭವದಾಗ ಏನು ಒಂದು ವಾಕ್ಯ ಹೇಳಿದ್ಲು, ಇಳಿಯದಿರು ಕೆಳಗೆ ಬಾವುಟ ಅಂತ. ಪಂಚಾಚಾರ್ಯ ಬಾವುಟ ಹಾರಿಸಿದ್ದೆಲ್ಲಪ್ಪ ಇಲ್ಲೇ ಈ ಕಾಲದಲ್ಲಿ ಪರಂಪರೆಯನ್ನು ಇಳಿಬೇಡ. ಪರಂಪರೆ ಧ್ವಜ ಇದು ಏರಿಸ ಧ್ವಜಾರೋಹಣ, ಪಂಚಾಚಾರ್ಯ ಧ್ವಜಾರೋಹಣ ಅಂದ್ರೆ ಪರಂಪರೆ ಭದ್ರತೆ. ಇಳಿಯದಿರು ಈ ಪರಂಪರೆಯ ತತ್ವದಿಂದ, ಇಳಿಯದಿರು ಈ ಪರಂಪರೆಯ ನೀನು ಆಚಾರದಿಂದ, ಇಳಿಯದಿರು ಈ ಪರಂಪರೆಯ ನಡಿಗೆಯಿಂದ, ಇಳಿಯದಿರು ನೀ ಪರಂಪರೆಯ ರಕ್ತದಿಂದ. ಅದಕ್ಕೆ ಪರಂಪರೆಯ ಸಂವಿಧಾನ ಪ್ರಕಾರವಾಗಿ ಪರಂಪರೆ ಇದೆಯಲ್ಲ ಅದು ದೃಢವಾಗಿರ್ತಕ್ಕಂಥ ಧ್ವಜ ಇಲ್ಲಿ ನಾವು ಗಂಗಾವತಿಯ ಈ ಸಮರದಲ್ಲಿ ಅದು ಅಧಿಕೃತವಾಗಿ ಹಾರಿತಪ್ಪ ಅಂದ್ರೆ ಇದು ಅಜರಾಮರ ಆಗಿರ್ತಕ್ಕಂಥ. ಮತ್ತು ಇದು ಯಾರು ಹೇಳ್ತಂತ ಅವ್ರು ಹೇಳ್ತಾರೆ ಹೊರತಾಗ ಧ್ವಜ ಎಂದು ಹೇಳಿದಂತೇಳಿ ಅದು ಪ್ರಮಾಣವಾಗಿತ್ತ ಪಂಚಪೀಠಗಳು. ಈ ಪ್ರಕಾರವಾಗಿ ಇವತ್ತಿಂದ ಇನ್ನು ಮುಂದೆ ಅಲ್ಲಿ ಲೇಟ್ ಆಗ್ತಾ ಇದೆ, ಕತ್ಲಾಗ್ತಾ ಇದೆ, ಅಲ್ಲಿಂದ ಕೈ ಮುಗಿರಿ. ನಿಮ್ಮೆಲ್ಲರಿಗೂ ಆಶೀರ್ವಾದ. ಮತ್ತೆ ಇನ್ನೊಮ್ಮೆ ಯಾವಾಗೋ ಜೂನ್ ಜುಲೈದಲ್ಲಿ ಭಾಗ ನಿನ್ನಿನ ದಿವಸ ಸಿದ್ದಾಪುರ ಇವತ್ತಿನ ದಿವಸ ಸಿದ್ದಾಪುರದಲ್ಲಿ ಇಷ್ಟಲಿಂಗ ಸಂಗೀತ ಮಹಾಪೂಜೆಯನ್ನು ಪ್ರಾರ್ಥನೆ ಮಾಡಿದ್ದಾರೆ. ಅದು ಕಣಕುಪ್ಪಿ ಸ್ವಾಮಿಗಳು ಮತ್ತು ಸಿಂಧನೂರು ಸ್ವಾಮಿಗಳು ಕೂಡಿಕೊಂಡು ಹೆಬ್ಬಾಳ ಸ್ವಾಮಿಗಳು ಅದು ತಾರೀಖು ನಿಗಡಿತ ಆದ್ಮೇಲೆ ನಾವು ಕೇದಾರಕ್ಕೆ ಹೋಗಿ ಬಂದ ಮೇಲೆ ಇದು ಡಿಸೆಂಬರ್ದಲ್ಲಿ ಆಳ ಬಂದಾಗ ಮತ್ತೆ ಇನ್ನು ನೋಡಕ್ಕೆ ಬರ್ತೀವಿ. ಎಷ್ಟು ಕಟ್ಟ್ಯಾರ ಬರೀ ಉದ್ಘಾಟನೆ ಆಗ್ಯದೋ ಎಡಕ್ಕೆ ಹೆಬ್ಬಾಳ ಸ್ವಾಮಿ ಕಟ್ಟ್ಯಾರ. ಯಾಕಂದ್ರೆ ಬರೀ ಶಾಲಿ ಕಲ್ಸೋದು ಬೇಡ, ಪರೀಕ್ಷೆ ತೊಗೊಳೋದು ಬೇಕು. ಅವನು ವಿದ್ಯಾರ್ಥಿ ಅಭ್ಯಾಸ ಮಾಡ್ತಾ ಇದ್ದಾನಂತ ಆ ಪ್ರಕಾರವಾಗಿ ಇವತ್ತಿನ ದಿವಸ ಈ ಭಾಗದಲ್ಲಿ ಈ ಭತ್ತದ ನಾಡಿನ ಭಾಗದಲ್ಲಿ ಈ ಭಕ್ತಿಯ ಭತ್ತದ ಬಾಧ ಇದು ಬೆಳೀತಾ ಇರಲಿ ಅಂತೇಳಿ ಆಶೀರ್ವಾದ ಮಾಡಿ ಹೇಳಿ ಶಕ್ತಿ ಕೂಡ ಅಂತ ಕೇಳಿದೆ. ಓಂ ಶಾಂತಿ.